ನಮಸ್ತೆ ವೀಕ್ಷಕರೇ. ಪೌರತ್ವ ತಿದ್ದುಪಡಿ ಕಾನೂನು ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಸಾಮಾಜಿಕ ಹೋರಾಟಗಾರರು, ಸಿನಿಮಾ ನಟರು, ರಾಜಕೀಯ ವ್ಯಕ್ತಿಗಳು ಎಲ್ಲ ಕಡೆಯಿಂದ ಪ್ರತಿಭಟನೆಗಳು ನಡೀತಾನೆ ಇದೆ. ಸೊ ಇವತ್ತು ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರಂತಹ ಹಾಗೂ ಸಿನಿಮಾ ನಟರಾದಂತಹ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ. ಈ CAA ಕುರಿತಾಗಿ ಅವರ ಅಭಿಪ್ರಾಯ ಏನು ಕೇಳೋಣ, ಬನ್ನಿ. ನೋಡಿ, ನಾವು ವಲಸಿಗರ ಪ್ರಶ್ನೆ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂದರೆ ನಮ್ಮ ಭಾರತದ ವಿಚಾರ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಅಂತಾರಾಷ್ಟ್ರೀಯ ಕಾಂಟೆಕ್ಸ್ಟಲ್ಲಿ, ಚೌಕಟ್ಟಿನಲ್ಲಿ ಇಡೀ ವಲಸಿಗರ ವಿಚಾರ ನಾವು ನೋಡಬೇಕು. ಇವತ್ತು 25 ಕೋಟಿ ಜನ ನಮ್ಮ ಪ್ರಪಂಚದಲ್ಲಿ ಅವರು ಹುಟ್ಟಿಲ್ಲದೇ ಇರೋ ದೇಶದಲ್ಲಿ ಬೇರೆ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಆ 25 ಕೋಟಿ ಜನ ದೇಶಾದ್ಯಂತ ಅನೇಕ ದೇಶಗಳಲ್ಲಿದ್ದಾರೆ. ಹೇಳಬೇಕು ಅಂದರೆ ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ ಮತ್ತು ನಾನು ಸಹ ಆ 25 ಕೋಟಿನಲ್ಲಿ ಸೇರ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಹುಟ್ಟು ಬೆಳೆದಿರೋದು ಅಮೇರಿಕಾ, ಬಟ್ ಇವಾಗ ಇಂಡಿಯಾನಲ್ಲಿ ಇದ್ದೀನಿ 14 ವರ್ಷದಿಂದ. ಸೊ ವಲಸಿಗರ ಪ್ರಶ್ನೆ ನಾವು ನೋಡಬೇಕಂದಾಗ ನಾವೇನು ಮಾಡ್ತೀವಿ ಅಂದರೆ ಶ್ರೀಮಂತರ ದೇಶ ದೃಷ್ಟಿಕೋನದಿಂದ ನೋಡ್ತೀವಿ. ಶ್ರೀಮಂತರ ದೇಶ ದೃಷ್ಟಿಕೋನದಿಂದ ನೋಡಿದಾಗ ನಾವೇನು ಹೇಳ್ತೀವಿ ಅಂದರೆ ಈ ವಲಸಿಗರಲ್ಲಿ ಏನೇನು ಸ್ಕಿಲ್ಗಳಿದೆ, ಅವ್ರು ಯಾವ್ಯಾವ ಬಣ್ಣದವರು, ಅವ್ರು ಯಾವ್ಯಾವ ಧರ್ಮದವರು, ಅವ್ರು ಏನು ಅವ್ರದ್ದು ಇದು, ನಾವು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರನ್ನ ಆ ರೀತಿ ನೋಡ್ತೀವಿ. ಬಟ್ ನಾವೇನು ನಾಪಕ ಇಟ್ಕೋಬೇಕಂದ್ರೆ ಈ ವಲಸಿಗರು ಬರ್ತಿರೋದು ಯಾಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ವಲಸಿಗರ ದೃಷ್ಟಿಕೋನದಿಂದ ನೋಡಬೇಕು. ಅವ್ರು ಸುಮ್ಮನೆ ಅವರ ಕುಟುಂಬದವ್ರನ್ನ, ಅವರ ಒಂದು ಹುಟ್ಟು ಬೆಳೆದಿರೋ ಜಾಗನ, ಅವರ ಭಾಷೆನ, ಅವರ ಸಂಸ್ಕೃತಿ ಬಿಟ್ಟು ಬರಲ್ಲ. ಅವರು ಬಂದಿದ್ದಾರೆ, ಬರ್ತಾ ಇದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ರೀತಿಯಲ್ಲಿ ನೋಡಬೇಕಂದ್ರೆ ಭಾಳ ಮುಖ್ಯವಾಗಿ ಈ ಒಂದು ಕಾರಣ ಏನು ಅಂದರೆ ಈ ಶ್ರೀಮಂತರ ದೇಶಗಳು ಬಡ ದೇಶಗಳ ಭವಿಷ್ಯನ ಕಸ್ಕೊಂಡಿದ್ದಾರೆ, ಹಾಳು ಮಾಡಿದ್ದಾರೆ, ನುಚ್ಚುನೂರು ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ರೀತಿಯ ಯುದ್ಧದ ರೀತಿ ಆಗಿರ್ಬೋದು, ಕಲೋನಿಯಲಿಸಮ್ ಆಗಿರ್ಬೋದು, ಕಾರ್ಪೊರೇಟಿಸಮ್ ಆಗಿರ್ಬೋದು, ಮತ್ತು ಈ ಹವಾಮಾನ ಬದಲಾವಣೆಯಿಂದ ಎಷ್ಟೋ ಬದಲಾವಣೆಗಳಾಗ್ತಾ ಇದೆ. ನೀವು ಅಮೇರಿಕ ಅನ್ನೋ ದೇಶ ನೋಡಿದ್ರೆ ಅದು 99% ವಲಸಿಗರೇ, ಅದು 1% ಆದಿವಾಸಿ ರೆಡ್ ಇಂಡಿಯನ್ನು. ಆ ವಲಸಿಗರಲ್ಲಿ ಇದ್ರೂ ಒಬಾಮಾ ಅನ್ನೋ ವ್ಯಕ್ತಿ ಎಷ್ಟೋ ಜನ ಡಿಪೋರ್ಟ್ ಮಾಡಿದ್ರು ಅದನ್ನು. ಆಮೇಲೆ ಟ್ರಂಪ್ ಅನ್ನೋರು ಇವಾಗ ಡಿಟೆನ್ಷನ್ ಕ್ಯಾಂಪ್ಸಲ್ ಆಗಿ ಅಪ್ಪ ಮಕ್ಕಳು ತಾಯಿನ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರಶ್ನೆ ಅವರಿಗೆ ನಿಜವಾಗ್ಲೂ ವಲಸಿಗರ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಬಟ್ ಅವರೇ ಒಂದು ರೀತಿ ಈ ಒಂದು ಅದನ್ನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದು ಮುಂದುವರಿಸ್ತಾ ಇದ್ದಾರೆ. ಸೊ ನಮ್ಮ ಭಾರತದ ಪ್ರಶ್ನೆ ನೋಡಿದಾಗ ನಾವು CAA, NRC, NPR ಅಂತ ಅರ್ಥ ಮಾಡ್ಕೋಬೇಕಂದಾಗ ಈ ಪೌರತ್ವದ ವಿಚಾರ, ಈ ವಲಸಿಗರ ವಿಚಾರ ನೋಡಬೇಕು ಅಂದಾಗ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಅದು ಏನು ಆಗಿದೆ ಅಂದರೆ NRCನಲ್ಲಿ ಹೇಳಬೇಕು ಅಂದರೆ NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಂದಾಗ ಅದು ಇವಾಗ ಎಷ್ಟೋ ವರ್ಷದಿಂದ 1200 ಕೋಟಿ ಮೇಲೆ, ನಾನೇನು ಕೇಳಿದ್ರೆ 50,000 ಜನ ಸೇರಿ ಅಸ್ಸಾಂನಲ್ಲಿ ಅದನ್ನು ಇದನ್ನು ಮಾಡಿದ್ದಾರೆ, ಅದನ್ನು ಟೆಸ್ಟ್ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಈ NRCನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸಿಟಿಸನ್ಶಿಪ್ನ ಪ್ರೂವ್ ಮಾಡಬೇಕು ಅಂದರೆ ಸರ್ಕಾರ ಹೆಂಗೆ ಗುರುತಿಸ್ತದೆ, ಸರ್ಕಾರ ಹೆಂಗೆ ಗುರುತಿಸುತ್ತೆ ಅಂದರೆ ದಾಖಲೆಗಳಿಂದ. ನಾವು ನಮ್ಮ ವಾದ ಏನಿದೆ ಅಂದರೆ ಯಾರು ಈ ಭಾರತದ ಚೌಕಟ್ಟಲ್ಲಿ ವಾಸಿಸ್ತಿದ್ದಾರೋ, ಯಾರು ಒಂದು ರೀತಿ ಬೇರೆ ದೇಶದ ಸಿಟಿಸನ್ಶಿಪ್ ಅಲ್ಲಿ ಇಲ್ವೋ, ಪೌರತ್ವ ಇಲ್ವೋ, ಅವರು ನಮ್ಮ ದೇಶದ ಸಿಟಿಸನ್ನೇ, ಅದು ಆ ರೀತಿ ನಾವು ಭಾವಿಸ್ತೀವಿ. ಆದರೆ ಸರ್ಕಾರ ಈ ರೀತಿ NRC ಹಾಕಿದಾಗ ಅವರು ಸ್ಪೆಷಲೈಸ್ಡ್ ದಾಖಲೆಗಳು ಬೇಕಾಗುತ್ತೆ. ಈ ದಾಖಲೆಗಳು ಬಂದಾಗ ಬೇರೆ ಬೇರೆ ಥರ ನೀವು ಕೇಳ್ಬೋದು, ಬಟ್ ಈ ದಾಖಲೆಗಳು ಈ ಒಂದು ಅಸ್ಸಾಂ ವಿಚಾರದಲ್ಲಿ ನೋಡಿದಾಗ 1971ಗಿಂತ ಮುಂಚೆ ಇರೋ ದಾಖಲೆಗಳು ಅವ್ರು ಬೇಕಾಗುತ್ತೆ, 50 ವರ್ಷದ ಹಿಂದೆ ದಾಖಲೆ. ನಾನು ಇವಾಗ ಬಡವ್ರ ಜೊತೆ ಕೆಲಸ ಮಾಡ್ತೀನಿ, ಅಲೆಮಾರಿ ಜನಾಂಗ, ಅವ್ರು ಗುಡಿಸಲಿರ್ತಾರೆ, ಜೋಪಡಿನಲ್ಲಿ ಇರ್ತಾರೆ, ಅವ್ರಿಗೆ ಎಷ್ಟು ಜೀವನದ ಕಷ್ಟ ಅಂದರೆ ಅವ್ರಿಗೆ ದಿನನಿತ್ಯ ನೀರಿನ ಸಮಸ್ಯೆ, ಊಟದ ಸಮಸ್ಯೆ, ಬದುಕಿನ ಸಮಸ್ಯೆ. ಅವ್ರು 50 ವರ್ಷದ ದಾಖಲೆಗಳು ಎಲ್ಲಿಂದ ತರ್ತಾರೆ ಬಡವರು? ಸೊ ಈ ನಿಟ್ಟಿನಲ್ಲಿ ಈ NRC ಅನ್ನೋದು ಕ್ಲಿಯರ್ ಆಗಿ ತೋರಿಸೋದು ಇಟ್ಸ್ ಅನ್ ಆ್ಯಂಟಿ ಪೂರ್. ಇದು ಒಂದು ಆ್ಯಂಟಿ ಶೋಷಿತರು, ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟು ಜನ, ದಲಿತರು, ಬಡವತನದಲ್ಲಿ ಯಾರು ಬದುಕ್ತಾ ಇದ್ದರು ಅವರ ವಿರುದ್ಧ ಇದು. ಯಾಕಂದರೆ ಅವ್ರದ್ದು ದಾಖಲೆಗಳು ಇರಲ್ಲ, ಅವರು 80,000 ವರ್ಷದಿಂದ ಇರ್ತಾರೆ, ಅವರೇ ನಮ್ಮ ದೇಶದ ಮೂಲ ನಿವಾಸಿಗಳು. ಎರಡನೇದಾಗಿ ಇದು ಒಂದು ಆ್ಯಂಟಿ ವಿಮೆನ್ ಅಂತ ತೋರಿಸಿದೆ NRC. ಯಾಕಂದರೆ ಮಹಿಳೆಯರು ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಕಡೆಯಿಂದ ಒಂದು ಬೇರೆ ಒಂದು ಕಡೆಯಿಂದ ಬರ್ತಾರೆ, ಬೇರೆ ಕಡೆ ಮದುವೆ ಆದಮೇಲೆ ಹೋಗ್ತಾರೆ, ಹೆಸರುಗಳು ಬದಲಾಯಿಸ್ತಾರೆ. ಈ ರೀತಿ ಇದ್ದಾಗ ಅವರ ಒಂದು ದಾಖಲೆಗಳನ್ನ ಇಟ್ಕೊಳ್ಳೋದು ಭಾಳ ಕಷ್ಟ ಆಗತ್ತೆ. NRC ಏನು ತೋರಿಸಿದೆ ಅಂದರೆ ಎಷ್ಟೋ ಜನ ಒಂದೊಂದು ಮನೆಯಲ್ಲೇ ಕೆಲವ್ರನ್ನ NRC ಒಪ್ಕೊಂಡಿದೆ, ಕೆಲವ್ರನ್ನ NRC ಆ 19 ಲಕ್ಷ ಜನರಲ್ಲಿ ಡಿಪೋರ್ಟ್ ಮಾಡಬೇಕು ಅನ್ನೋದು ಲೆಕ್ಕದಲ್ಲಿ ಇಟ್ಟಿದ್ದಾರೆ, ಒಂದೊಂದು ಫ್ಯಾಮಿಲಿನಲ್ಲೇ. ಸೊ ಈ ರೀತಿ ಕಾಂಪ್ಲಿಕೇಶನ್ಸು. ಆಮೇಲೆ ನೋಡಿ, NRC ಏನಾಗಿದೆ ಅಂದರೆ 19 ಲಕ್ಷದಲ್ಲಿ 7 ಲಕ್ಷ ಜನ ಮುಸಲ್ಮಾನರು, 12 ಲಕ್ಷ ಜನ SC ST OBC. ಸೊ ಈ ರೀತಿಯಲ್ಲಿ ಈ ಧರ್ಮದವರು ಆ ಧರ್ಮದವರು ಅಂತ ಗುರುತಿಸಿಲ್ಲ, ಒಂದು ರೀತಿ ಇಟ್ಸ್ ಅನ್ ಆ್ಯಂಟಿ ಪೂರ್ ಆ್ಯಂಟಿ ವಿಮೆನ್ ಮೆಕ್ಯಾನಿಸಮ್ ಅನ್ನೋದು ನಮ್ಗೆ ಕಾಣಿಸುತ್ತೆ. ಅದನ್ನು ದೇಶಾದ್ಯಂತ ಮಾಡ್ತೀರಾ ಅಂದರೆ
ಅದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇದು ಒಂದು ದಾಖಲೆಗಳ ವಿಚಾರ ಆಗುತ್ತೆ. ಮತ್ತು ಸಿಟಿಸನ್ಶಿಪ್ ಅನ್ನೋ ಪ್ರಶ್ನೆ ಅದು ಹೇಗಿರಬೇಕು ಅಂದರೆ ಯಾರಾದರೂ ಇಲ್ಲೀಗಲ್ ಆಗಿದ್ರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಕ್ರಮ ತಗೊಳ್ಳಿ. ಆದರೆ ಪ್ರತಿಯೊಬ್ಬರೂ ನಾನು ಈ ದೇಶದ ಸಿಟಿಸನ್ ಅನ್ನು ತೋರಿಸ್ಬೇಕಂದಾಗ ಎಲ್ಲ ಒಂದು ಕಡೆ ಒಂದು ಭಯದ ವಾತಾವರಣ ಶುರುವಾಗುತ್ತೆ, ಎಲ್ಲ ಒಂದು ಕಡೆ ಶೋಷಿತ ವರ್ಗಕ್ಕೆ ಜಾಸ್ತಿ ಗುರಿ ಇಡ್ತಾರೆ, ಅದು ಒಂದು ದೊಡ್ಡ ಸಮಸ್ಯೆ. ಸೊ ದ ಓನಸ್ ಒಂದು ಸಿಟಿಸನ್ಶಿಪ್ ಪ್ರೂವ್ ಮಾಡಬೇಕು, ತಪ್ಪು ಮಾಡಿದ್ದೀವಿ ಅಂತ ಪ್ರೂವ್ ಮಾಡಬೇಕು ಸರ್ಕಾರ ಜವಾಬ್ದಾರಿ. ಅದನ್ನು ಮಾಡೋದು ಬಿಟ್ಟು ನಾವು ಒಳ್ಳೇದು ಮಾಡಿದ್ದೀವಿ, ನಾವು ಸಿಟಿಸನ್ಗಳು ಅಂತ ತೋರಿಸ್ಬೇಕಾಗಿದ್ದು ನಮ್ಮ ಭಾರತೀಯ ಜವಾಬ್ದಾರಿ ಆಗಿದೆ. ಸೊ ಇದು ಒಂದು ನಮ್ಮ ನಮ್ಮ ದೇಶದ ಭಾರತೀಯತನನ ಪ್ರಶ್ನೆ ಮಾಡೋಕೆ ಒಂದು ಅಸ್ತ್ರ ಆಗಿ ಬಳಸ್ತಾ ಇದೆ. ಅದು ಅಸ್ತ್ರ ಆಗಿ ಇವಾಗ ಒಂದು ಧಾರ್ಮಿಕ ಅಸ್ತ್ರ ಯಾವಾಗ ಆಗುತ್ತೆ ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ಅದು ಒಂದು ಸಿಟಿಸನ್ಶಿಪ್ ಪೌರತ್ವ ನಮ್ಮ ದೇಶದಲ್ಲಿ ಹೆಂಗೆ ಅನ್ನೋದು ಒಂದು ನಮ್ಮ ಒಂದು ಜಾತ್ಯತೀತ ಯೋಚನೆಗಳು. ಯಾವುದೇ ಇದು ಕಾನ್ಸೆಪ್ಟ್ ಭಾರತದ ಕಲ್ಪನೆಯೇ ಯಾವುದೇ ಒಂದು ಧರ್ಮ ಆಗಿರಲಿ, ಯಾವುದೇ ಒಂದು ಜಾತಿ ಆಗಿರಲಿ, ಯಾವುದೇ ಒಂದು ಆರ್ಥಿಕ ನೀವು ಶಿಕ್ಷಣ ಓದಿದ್ದಿ ಬರ್ದಿದ್ದಿ ನೀವು ಹಿಂದೂ ಮುಸ್ಲಿಂ ಏನೇ ಇದ್ರು ನಿಮಗೆ ಒಂದು ಮತ ಒಂದು ಓಟು. ಈ ಒಂದು ಜಾತ್ಯತೀತ ಯೋಚನೆ ಯಾವ ಧರ್ಮಕ್ಕೆ ನಾವು ಸ್ಪೆಷಲೈಸೇಷನ್ ಕೊಡಲ್ಲ. ಇದು ಒಂದು ದೇಶ ಕಟ್ಟಿರೋದು ಆ ಆ ದೃಷ್ಟಿನಲ್ಲಿ. ಆದರೆ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಮಾಡುತ್ತೆ ಫಸ್ಟ್ ಟೈಮ್ ಅಂದರೆ ಪೌರತ್ವನ ಒಂದು ಒಂದು ಧರ್ಮದ ಆಧಾರಿತದ ಮೇಲೆ ಸೃಷ್ಟಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇಟ್ಸ್ ಅ ವೆರಿ ರಿಗ್ರೆಸಿವ್ ಪಾಲಿಸಿ, ವೆರಿ ಆ್ಯಂಟಿ ಇಂಡಿಯನ್ ಅನ್ಕಾನ್ಸ್ಟಿಟ್ಯೂಷನಲ್ ಪಾಲಿಸಿಗಳು ಸಿ ಎ ಆ್ಯಂಡ್ NRC. ನಾವು ದೇಶದಲ್ಲಿ ಹೆಂಗೆ ಮಾಡ್ತದೆ ಪ್ಲಾನಿಂಗ್ ಮಾಡ್ತದೆ ನಮ್ಗಿನ್ನೂ ಗೊತ್ತಿಲ್ಲ. ಬಟ್ NRC ಅಸ್ಸಾಂ ಮಾಡೆಲ್ ನೋಡಿದ್ರೆ ಇಟ್ ಇಸ್ ಅ ವೆರಿ ಇನ್ಎಫಿಷಿಯಂಟ್, ವೆರಿ ಲೇಬರ್ ಇಂಟೆನ್ಸಿವ್, ವೆರಿ ಇಂಪ್ರಾಕ್ಟಿಕಲ್ ಆ್ಯಂಡ್ ಡಿಸ್ಕ್ರಿಮಿನೇಟೋರಿ ಪ್ರಾಕ್ಟೀಸ್ ಅನ್ನೋದು ನಮಗೆ ಅಸ್ಸಾಂನಲ್ಲಿ ಕಾಣಿಸ್ತದೆ NRC. ದೇಶದಲ್ಲಿ ಹೆಂಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಇನ್ನು. ಬಟ್ ಈ ರೀತಿ ಬಟ್ NPR ಬಗ್ಗೆ ಹೇಳಬೇಕು ಅಂದರೆ ಅದು ಒಂದು UPI 2010 ಅದು ಮಾತುಕತೆ ನಡೀತಾ ಇದೆ. ಅದರದ್ದು ಏನು ಅಂದರೆ ಅದು ಒಂದು ಡ್ಯಾಟಾಬೇಸು ಆಫ್ ಇಂಡಿಯನ್ ರೆಸಿಡೆನ್ಸ್ ಅಂತ ಮಾಡಬೇಕು. ಅದು ಒಂದು ಧರ್ಮದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅದರ ಅದು ಒಂದು ಐಡೆಂಟಿಟಿಗೆ ನೀವು ದಾಖಲೆಗಳು ಬೇಕಾಗಲ್ಲ. ಅದನ್ನು ನೀವು ಏನು ಮಾತಾಡ್ತಿರೋ ಅದನ್ನೇ ನಂಬ್ತಾರೆ, ಅದನ್ನು ಸತ್ಯ ಅಂತ ಒಪ್ಕೊತಾರೆ. ಬಟ್ ಅದರಲ್ಲಿ ಏನು ರಿಸ್ಕ್ ಇದೆ ಅಂತ ಕೇಳಿದ್ದೀನಿ ಅಂದರೆ ಅದು NRC ಜೊತೆ ಲಿಂಕ್ ಮಾಡಿದ್ರೆ ಇವಾಗ ಅದು ಒಂದು ಇದು NPR ನಾಳೆ ದಿನ ನೀವು ಹೇಳಿದ ತಕ್ಕಂತೆ ನೀವು ದಾಖಲೆ ಬೇಡಬೇಕು. ನಿಮ್ಮ ತಂದೆ ತಾಯಿ ಎಲ್ಲಿ ಹುಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ ಅಂತ ಶುರು ಮಾಡಿದರೆ ಅದರಲ್ಲಿ ನೀವು ಅದು ಎಲ್ಲಿ ಹುಟ್ಟಿದ್ರೆ ನೀವು ಹೇಳ್ತೀರಾ, ದಾಖಲೆ ಕೊಡೋಕ್ಕಾಗಲ್ಲ ಅಂದರೆ ನಿಮ್ಮನ್ನು ಒಂದು ರೀತಿ ಡಿಪೋರ್ಟ್ ಮಾಡೋಕ್ಕೆ ಒಂಥರ ತೆಗೆದಾಕಕ್ಕೆ ನೋಡ್ಬೋದು. ಸೊ ಅದನ್ನು ಹೆಂಗೆ ಮೆನಿಪ್ಯುಲೇಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇವಾಗ NPR ನೋಡಿದ್ರೆ NRC ಅಥವಾ CAA ಥರ NPR ಡೇಂಜರ್ ಆಗಿ ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ. ಆದರೆ ಈ ಸರ್ಕಾರ, ಮೋದಿ ಸರ್ಕಾರ ಆಗಿರ್ಬೋದು, ಈ ಒಂದು BJP ಕೇಂದ್ರ ಸರ್ಕಾರದಲ್ಲಿ ವಿಶ್ವಾಸಾರ್ಹತೆ ಕಳ್ಕೊಂಡಿದೆ. ಜನ ಅವ್ರನ್ನ ನಂಬ್ತಾ ಇಲ್ಲ. ಯಾಕಂದರೆ ಈ CAA ಅನ್ನೋದು ಧರ್ಮದ ಮೇಲೆ ಶುರು ಮಾಡಿಕೊಂಡು ಈ NRC ಅನ್ನೋದು 19 ಲಕ್ಷ ಜನ ಒಂದೊಂದು ಕುಟುಂಬದಲ್ಲೇ ತೆಗೆದಾಕಿದ ಮೇಲೆ ಎಲ್ಲ ಒಂದು ಕಡೆ NPR ಕೂಡ ಈ ರೀತಿ ಒಂದು ಷಡ್ಯಾಂತರಕ್ಕೆ ಒಂದು ಯೋಚನೆ ಅನ್ನೋದು ಜನ ಅಂದ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಟ್ರಸ್ಟ್ ಕಳ್ಕೊಂಡಿದೆ ಈ ಸರ್ಕಾರ. ಸೊ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ. ಸೊ ಅದು ಒಂದು ಈ NRC NPR CAA ಅನ್ನೋದು ಕಂಡು ಬರ್ತಾ ಇದೆ. ಕಳೆದ ವಾರದಿಂದ ಪ್ರತಿಭಟನೆಗಳು ದೇಶಾದ್ಯಂತ ತೀವ್ರ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರತಿಭಟನೆ ನಮಗೆ ಬಹಳ ಅಗತ್ಯ ಇದೆ. ಯಾರು ನಮಗೆ ಒಂದು ನಮ್ಮ ದೇಶದ ತಪ್ಪುಗಳು, ನಮ್ಮ ಜಾತಿಯ, ನಮ್ಮ ಧರ್ಮದ, ನಮ್ಮ ವ್ಯವಸ್ಥೆಯ, ಯಾರೇ ಒಂದು ಈ ಸಮಸ್ಯೆಗಳನ್ನು ತಿದ್ದು ನಾವೊಂದು ಮಾರ್ಗದರ್ಶನ ಆಗಬೇಕು, ನಾವೊಂದು ಉತ್ತಮ ದೇಶ ಆಗಬೇಕು, ನಾವು ಎಲ್ಲ ಪ್ರಪಂಚದಲ್ಲಿ ನಾವೇ ಒಂದು ರೀತಿ ಎಲ್ಲರಿಗೂ ಯಾವ ರೀತಿ ಒಂದು ದೇಶ ಇರಬೇಕು ಅಂತ ತೋರಿಸ್ಬೇಕು ಅಂದಾಗ ಅಂತ ಯಾವ ರೀತಿ ಕಟ್ಟಬೇಕು ಅನ್ನೋರೆ ಅವರೇ ನಿಜವಾದ ದೇಶಭಕ್ತರು. ಈ ಭಿನ್ನಾಭಿಪ್ರಾಯ ದಾಖಲಿಸುವ ಹಕ್ಕು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಬೇಕು. ಪ್ರತಿಭಟನೆಗಳು ನಾವು ಖಂಡಿತ ಮಾಡಬೇಕು. ಪ್ರತಿಭಟನೆಗಳಿಗೂ ಕೂಡ ಒಂದು ರೀತಿ ನೀತಿಗಳಿದ್ದಾರೆ. ನಾವು ಅದನ್ನು ಒಂದು ಅಹಿಂಸಾ ರೀತಿಯಲ್ಲಿ ಮಾಡೋದು ಭಾಳ ಮುಖ್ಯ. ನಮಗೇನು ತೋರಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಇಂಥವ್ರು ಅನೇಕ ಜನ ಹೋರಾಟಗಳಿಸಿ ಮಾಡಿರೋದು ನಮಗೇನು ತೋರಿಸಿದ್ರೆ ಅಂದರೆ ನಾನ್ ವೈಲೆನ್ಸಿಂದ ನಾವು ಮಾಡಬೇಕು, ಜನಶಕ್ತಿಯಿಂದ ಮಾಡಬೇಕು, ಸಿದ್ಧಾಂತದಿಂದ ಮಾಡಬೇಕು, ಮತ್ತು ನಾವು ಏನು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಮಾಡಬೇಕು ಅನ್ನೋದು ನಮ್ಮ 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 ಒಂದು ರೀತಿ ಅವರು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ.
ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳು ನಡೆದಾಗ ನಿಮ್ಮ ಧ್ವನಿ ಹೆಚ್ಚಾಗಿ ಕಾಣಿಸ್ಕೊತಿತ್ತು ಅಥವಾ ನಿಮ್ಮ ಧ್ವನಿಗಳಿರ್ತಿತ್ತು. ಸೊ ಇತ್ತೀಚೆಗೆ ಈ ಪ್ರತಿಭಟನೆಯಲ್ಲಿ ನಿಮ್ಮ ಧ್ವನಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ನಾವು ನೋಡಿ, ನಾವು ನಮ್ಮ ಚೌಕಟ್ಟಲ್ಲಿ ನಾವು ಖಂಡಿತ ಅದನ್ನು ವಿರೋಧಿಸ್ತಾ ಇದ್ದೀವಿ. ಇವಾಗ ಒಂದು ಹೇಳ್ತೀನಿ, ನಾನು ಟ್ವಿಟರ್ನಲ್ಲಿ, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಅಭಿಪ್ರಾಯಗಳು ನಾನು ಹೇಳ್ಕೊಂಡಿದ್ದೀನಿ. ಈ ಒಂದು ವಲಸಿಗರ ವಿಚಾರ ಆಗಿರ್ಬೋದು, ಸಿ ಎ ಬರೋಕ್ಕಿಂತ ಮುಂಚೆನೂ ಸಹ ನಾನು ಬಿಜಾಪುರ್ನಲ್ಲಿ, ಮೈಸೂರು ಯೂನಿವರ್ಸಿಟಿ, ಮಾನಸಗಂಗೋತ್ರಿಯಲ್ಲಿ ಈ ವಲಸಿಗರ ಪ್ರಶ್ನೆ ಬಗ್ಗೆ ನಾನು ಎಷ್ಟೋ ಮಾತಾಡಿದ್ದೀನಿ. ಇದನ್ನು ಒಂದು ರೀತಿ ನಮ್ಮ ದೇಶದ ಭಾರತೀಯತನ ನಾ ಪ್ರಶ್ನೆ ಮಾಡೋಕ್ಕೆ ಒಂದು ಅಸ್ತ್ರ ಆಗಬಾರ್ದು ಅಂತ NRCಯ ಆಗಿರ್ಬೋದು ಅಥವಾ ಸಿ ಎ ಬರೋಕ್ಕಿಂತ ಮುಂಚೆನೂ ಸಹ ಮಾತಾಡಿದ್ದೀನಿ. ಸೊ ಈ ಒಂದು ವಿಚಾರಗಳು ಎಷ್ಟೋ ತೊಗೊಂಡಿದ್ದೀನಿ, ಮತ್ತು ನಾನು ಕೂಡ ಮೀಡಿಯಾದ ಮುಂದೆ ಮಾತಾಡಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಈ ವಿಚಾರದಲ್ಲಿ ನನಗೆ ಏನು ಭಾಳ ಹೆಮ್ಮೆ ಆಗುತ್ತೆ ಅಂದರೆ, ಇದರಲ್ಲಿ ಭಾಳ ಜನ ಆಕ್ರೋಶ ತೋರಿಸ್ತಾ ಇದ್ದಾರೆ, ಅದ್ರ ಜೊತೆ ಮುಖ್ಯವಾಗಿ ಮಹಿಳೆಯರು ಲೀಡ್ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಹೋರಾಟದಲ್ಲೂ ನಾವೇ ಮುಂಚೂಣಿನಲ್ಲಿರಬೇಕು, ನಾವೇ ಲೀಡ್ ಮಾಡಬೇಕು ಅಂತ ಏನಿಲ್ಲ. ನನಗೇನಿಸುತ್ತೆ ಅಂದರೆ, ನಮ್ಮ ಕೆಲವು ಎಲ್ಲರೂ ತೋರ್ತಿರೋ ಹೋರಾಟದಲ್ಲಿ ಅವ್ರು ಲೀಡ್ ಮಾಡಲಿ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ಅಲ್ಲಿ ಘೋಷಣೆಗೆ ಹೋಗಿ ನಾನು ವಾಪಸ್ ಬರ್ತೀನಿ, ಅಥವಾ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀನಿ. ಯಾರು ತೋಳ್ದೇ ಇರೋ ವಿಚಾರಗಳಾಗಿರ್ಬೋದು ಅಂಥದನ್ನು ನಾವು ಜಾಸ್ತಿ ಮಾಡಬೇಕು. ಎಲ್ಲರೂ ಮಾಡೋದ್ರಲ್ಲಿ ನನ್ನ ಧ್ವನಿ ನಾನು ಹೇಳ್ತೀನಿ ಬೇಕಾದರೆ, ಬಟ್ ಮುಖ್ಯವಾಗಿ ಯಾವಾಗ ಬೇಕಾಗತ್ತೆ ಅಂದರೆ, ಯಾವಾಗ ಒಂದು ರೀತಿ ಜನರಿಗೆ ಅದರ ವಿಚಾರ ಗೊತ್ತಿಲ್ವೋ, ಯಾವಾಗ ಒಂದು ರೀತಿ ಅದನ್ನು ಜನಸಂಘಟನೆ ಮಾಡೋಕ್ಕಾಗಲ್ವೋ, ಯಾವಾಗ ಮಾಧ್ಯಮದವರು ಅದ್ರ ಬಗ್ಗೆ ತೋರಿಸ್ತಾ ಇಲ್ವೋ, ಸೊ ಆ ಟೈಮಲ್ಲಿ ನಮ್ಮ ಕೆಲಸಗಳು ಜಾಸ್ತಿ ಆಗ್ಬೇಕು. ಬಿಕಾಸ್ ಅಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಆಗ್ತಾ ಇದೆ ಆ ಇಶ್ಯೂ. ಬಟ್ ಈ ಇಶ್ಯೂ ನನಗೇನು ಭಾಳ ಇಷ್ಟ ಅಂದರೆ, ಎಲ್ಲ ಮೀಡಿಯಾದವರು ಅದನ್ನು ತೋರಿಸ್ತಾ ಇದ್ದಾರೆ, ಮತ್ತು ಭಾಳ ಕಡೆ ಬಂದು ಇವಾಗ ಒಂದು ಇಲ್ಲೇ ಬೆಂಗಳೂರಿನಲ್ಲಿ ಮುಸಲ್ಮಾನ್ ಸಮುದಾಯಗಳು ಸೇರಿಕೊಂಡು 200,000 ಜನ ಅವನ್ನ ಸೇರಿಸಿದ್ರು ಬೆಂಗಳೂರಿನಲ್ಲಿ, ಭಾಳ ಸಂತೋಷ ಆಗುತ್ತೆ ನಮಗೆ. ಒಂದು ರೀತಿ ಸಮಾಜದಲ್ಲಿ ನಮಗೆ ಈ ಒಂದು ಕಾಳಜಿ ಬರ್ತಾ ಇದೆ, ಪ್ರತಿಭಟನೆಯಿಂದ ಬದಲಾವಣೆ ಸಾಧ್ಯ, ಪ್ರತಿಭಟನೆಯಿಂದನೇ ನಮಗೆ ದೇಶ ಸ್ವತಂತ್ರ ಸಿಕ್ಕಿದ್ದು, ಪ್ರತಿಭಟನೆಯಿಂದನೇ ನಮಗೆ ಕರ್ನಾಟಕ ಅನ್ನೋದು ಈ ಒಂದು ಭಾಷೆ ರಾಜ್ಯ ಸಿಕ್ಕಿದ್ದು. ಯಾವತ್ತೂ ನಾವು ಮೇಲಿಂದ ದಯಾ ದಾನ ದಾಕ್ಷಿಣ್ಯದಿಂದ ಬರ್ತಾ ಇಲ್ಲ, ತಳಮಟ್ಟದಿಂದ ಹೋರಾಟದಿಂದ ನಮ್ಮ ಬದಲಾವಣೆ ಆಗಿದ್ದು, ಶಾಶ್ವತ ಬದಲಾವಣೆ ಅನ್ನೋ ಜನ ನಂಬಿಕೆ ಬರ್ತಾ ಇದೆ. ಇಂತಹ ಜನವಿರೋಧಿ ಕ್ರಮದ ಬಗ್ಗೆ ಚಿತ್ರರಂಗ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ನೋಡಿ, ಚಿತ್ರರಂಗ ಹೇಗೆ ಅಂದರೆ, ಚಿತ್ರರಂಗದಲ್ಲಿರೋ ಅನೇಕರಿಗೆ ಮೊದಲನೇದಾಗಿ ಸಮಾಜದ ಬಗ್ಗೆ ಕಾಳಜಿ ಇದೆಯೋ ಇಲ್ವೋ, ಕಡಿಮೆನಾ ಅನ್ನೋ ಪ್ರಶ್ನೆ ಖಂಡಿತ ಇದೆ. ಒಂದು, ಅವರಿಗೆ ಸಮಾಜದ ಬಗ್ಗೆ ನಡೆಯೋದು ವಿಚಾರಗಳು ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಆಸಕ್ತಿ ಇರಲ್ಲ. ಎರಡನೇದಾಗಿ ಕೆಲವು ಚಿತ್ರರಂಗದ ಬಗ್ಗೆ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ನಾಲೆಜು ಇರಲ್ಲ, ನಾಲೆಜ್ ಕಲ್ತ್ಕೊಳ್ಳೋ ಕುತೂಹಲನೂ ಇರಲ್ಲ. ಮೂರನೇದು ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಧೈರ್ಯ ಇರಲ್ಲ. ಧೈರ್ಯ ಇರಲ್ಲ ಅನ್ನೋದು ನಮ್ಗೆ ಕರೆಕ್ಟ್, ಆ ಖರೀಜ್ ಇಲ್ಲ. ನೀವು ಒಂದು ರೀತಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂದರೆ ನಿಮಗೆ ಆ ಧೈರ್ಯ ಇರಬೇಕು, ಜನ ನಿಮ್ಮ ಮೇಲೆ ನಿಮ್ಮ ವಿರುದ್ಧ ನಿಂತ್ಕೊಂಡು ನೀವು ಅದನ್ನು ಎದುರಿಸ್ತೀನಿ ಅಂತ ಒಂದು ಸ್ಟ್ರೆಂತ್ ಇರಬೇಕು. ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲಿ ಕಡಿಮೆ ಕಾಣ್ತಾ ಇದೆ ನಮಗೆ. ಸೊ ಹಂಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಚಿತ್ರರಂಗ, ಬಟ್ ನಾನು ಎಲ್ಲರೂ ಜನರಲೈಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಬಟ್ ಸೈಲೆನ್ಸ್ ಆಗಿದೆ. ನನಗೆ ಅದ್ರ ಮೇಲೆ ಒಂದು ಸ್ವಲ್ಪ ನನಗೆ ಬೇಜಾರಿದೆ ಖಂಡಿತ. ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಯಾರು ಜಾಸ್ತಿ ಚರ್ಚೆ ಮಾಡ್ತಾ ಇಲ್ಲ. ಆ್ಯಂಡ್ ನಾನು ಚಿತ್ರರಂಗದವನಾಗಿ ಚಿತ್ರರಂಗದಲ್ಲಿರೋ ಅನೇಕ ಜನ ಭಾಳ ವಿಚಾರವಂತರು, ಭಾಳ ಒಂದು ಸಮಾಜದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಸಹ ಇದ್ದಾರೆ. ಅವರಿಂದ ಯಾಕೆ ಈ ವಿಚಾರ ಆಚೆ ಬರ್ತಾ ಇಲ್ಲ, ಯಾಕೆ ಧೈರ್ಯ ತೋರಿಸ್ತಾ ಇಲ್ಲ, ಯಾಕೆ ನಮ್ಮ ಭಾರತದ ಕಲ್ಪನೆ ಉಳಿಸ್ತಾ ಇಲ್ಲ ಅನ್ನೋದು ನನಗೂ ಕೂಡ ಅದರಲ್ಲಿ ಸ್ವಲ್ಪ ನನಗೆ ಬೇಜಾರಾಗಿದೆ. ಬಟ್ ಮುಂದೆ ಇದರಿಂದ ಕಲ್ತುಬಿಟ್ಟು ಬಹುಶಃ ಚಿತ್ರರಂಗ ಇನ್ನೂ ಒಂದು ಸ್ವಲ್ಪ ಧ್ವನಿ ಎತ್ತಲಿ, ನಮಗೆ ಹೋಪ್ ಇದೆ ಮುಂದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರತಿಭಟನೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಯುವ ಸಮುದಾಯಕ್ಕೆ, ನಿಮ್ಮ ಕಿವಿ ಮಾತೇನು? ಮುಖ್ಯವಾಗಿ ನಾವು ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ. ನಾವು ಪ್ರತಿಯೊಂದು ವಿಚಾರಗಳನ್ನ ಚರ್ಚೆ ಮಾಡಿ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಜನ ಜಾಸ್ತಿ ಯಾವ ಕಡೆ ಹೋಗ್ತಾರೆ ಅನ್ನೋದಲ್ಲ. ನಾನೇನು ಯುವಕರು ನೋಡಿದ್ದೀನಿ ಅಂದರೆ, ಎಷ್ಟೋ ಸರಿ ಏನೋ ಒಂದು ಪೋಸ್ಟ್ ಹಾಕಿರ್ತಾರೆ, ಆ ಪೋಸ್ಟ್ ಹಾಕಿದ್ದಕ್ಕೆ ಎಲ್ಲ ಕಾಮೆಂಟ್ಸ್ ಹೋಗ್ತಾರೆ, ಕಾಮೆಂಟ್ಸ್ ಎಲ್ಲ ಒಂದು ರೀತಿ ಇದ್ದಾಗ ಅದೇ ಸರಿ ಅಂದ್ಕೊತೀವಿ. ಆ ಪೋಸ್ಟಲ್ಲೇ ಎಷ್ಟೋ ಸರಿ ಸತ್ಯ ಇರುತ್ತೆ, ಕಾಮೆಂಟ್ಸ್ ಎಲ್ಲ ಒಂದು ಕಡೆ ಇದ್ರೂ ಪೋಸ್ಟಲ್ಲಿ ಸತ್ಯ ನಾವು ಅದನ್ನು ನೋಡಬೇಕು. ಹಂಗಿದ್ದಾಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ನಾನು ನಂಬಿರೋ ಯಾರು ನನ್ನ ಜೊತೆ ಸೇರದೇ ಇದ್ರು ನಾನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾನೆ ಇರ್ತೇನೆ, ಒಬ್ಬನೇ ಕೂತ್ಕೊಂಡು ನಿರ್ತಾನೆ ಇರ್ತೇನೆ. ಸೊ ನಾವು ಸ್ಟ್ರೆಂತ್ ಇನ್ ನಂಬರ್ಸ್ ನೋಡೋಕ್ಕಿಂತ ಸ್ಟ್ರೆಂತ್ ಇನ್ ಸಿದ್ಧಾಂತ ನೋಡೋಣ, ಸ್ಟ್ರೆಂತ್ ಇನ್ ಎಥಿಕ್ಸ್ ನೋಡೋಣ, ಸ್ಟ್ರೆಂತ್ ಇನ್ ನಮ್ಮ ಭಾರತದ ಸಂವಿಧಾನದಲ್ಲಿ ನೋಡೋಣ, ಭಾರತದ ಕಲ್ಪನೆಯಲ್ಲಿ ನೋಡೋಣ. ಇವಾಗ ಒಂದು ಸಿನಿಮಾನ ನೋಡುತ್ತೆ, ಸಿನಿಮಾದವರು ಎಷ್ಟು ಆಸರಿ ಆಗುತ್ತೆ, ಸಿನಿಮಾದಲ್ಲಿ ಒಂದು ಸಿನಿಮಾ ನೋಡಿರ್ತೀವಿ, ಅದ್ರ ಒಂದು 5-6 ಜನ ಇರ್ತಾರೆ, ಒಂದು 3-4 ಜನ 4-5 ಜನ ಎಲ್ಲರೂ ಚೆನ್ನಾಗಿಲ್ಲ ಅಂತಾರೆ, ಒಬ್ಬನಿಗೆ ಇಷ್ಟ ಆಗಿರುತ್ತೆ, ಎಲ್ಲರೂ ಚೆನ್ನಾಗಿಲ್ಲ ಅಂದಾಗ ಅವನು ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ.
ನಾವು ಈ ಪಿಯರ್ ಪ್ರೆಷರಿಂದ ನಾವು ಬೆಂಡಾಗಬಾರ್ದು. ನಾವು ಭಾಳ ಮುಖ್ಯವಾಗಿ ನಾವು ಏನು ದೇಶ ಯಾಕೆ ಕಟ್ಟಿದ್ರು, ದೇಶ ಏನು ಆಲೋಚನೆ ಇದೆ, ಸಂವಿಧಾನದಲ್ಲಿ ಏನೇನು ಹೇಳಿದೆ, ಈಕ್ವಾಲಿಟಿ ಬಗ್ಗೆ ಏನೇನು ಹೇಳಿದೆ, ಜಸ್ಟಿಸ್ ಬಗ್ಗೆ ಏನು ಹೇಳಿದೆ, ನಮ್ಮ ಪ್ರಿಯಾಂಪಲ್ ಹೇಗೆ ನಮಗೆ ಮಾರ್ಗದರ್ಶನ ಸಂವಿಧಾನ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರ ತಕ್ಕಂತೆ ನಾವು ನಡೆಯೋದು ಭಾಳ ಮುಖ್ಯ. ಆ್ಯಂಡ್ ವಿ ಮಸ್ಟ್ ಬಿ ಕ್ರಿಟಿಕಲ್ ಥಿಂಕರ್ಸ್, ಆ್ಯಂಡ್ ಅದ್ರ ಜೊತೆ ಕ್ರಿಟಿಕಲ್ ಥಿಂಕರ್ ಜೊತೆ ಸ್ವಯಂ ವಿಮರ್ಶೆ. ನಾವು ಯಾರು ದೇಶಭಕ್ತರು ಅಂದರೆ, ಯಾರು ಬಾಂಬು ಬಂದೂಕ ಬೆದರಿಕೆ ಅವರ ಧರ್ಮ ಗ್ರಂಥಗಳು ಹೇರಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಧ್ವನಿಗಳನ್ನು ನಿಶಬ್ದಗೊಳಿಸ್ತಾರಲ್ಲ, ಅವ್ರ ದೇಶಭಕ್ತರಲ್ಲ, ಅವರೇ ದೇಶ ದ್ರೋಹಿಗಳು. ದೇಶಭಕ್ತರು ಯಾರು ಒಂದು ಸ್ವಯಂ ವಿಮರ್ಶೆ ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿಕೊಂಡು ಅವರ ಸಮಸ್ಯೆಗಳು ತಿದ್ದುಕೊಂಡು ಒಂದು ಉತ್ತಮ ರೀತಿ ಕಟ್ಟಬೇಕು ಅನ್ನೋ ಒಂದು ಆಶಯಗಳು ಇಟ್ಕೊಂಡಿರೋರೆ ಅವರೇ ನಿಜವಾದ ದೇಶಭಕ್ತರು. ಸ್ವಯಂ ವಿಮರ್ಶೆ ನಮಗೆ ಭಾಳ ಮುಖ್ಯ. ಮತ್ತು ಭಾಳ ಮುಖ್ಯವಾಗಿ ಯುವಕರು, ವಿದ್ಯಾರ್ಥಿಗಳು, ಕಲಾವಿದರು, ರೈತರು, ಕಾರ್ಮಿಕರು, ಮಹಿಳೆಯರು, ಧಾರ್ಮಿಕ ಅಲ್ಪಸಂಖ್ಯಾತರು, ದಲಿತರು, ಬಡವರು, ಆದಿವಾಸಿಗಳು, ಈ ಪ್ರಗತಿಪರ ಶಕ್ತಿಗಳೆಲ್ಲ ಒಂದಾಗಬೇಕು. ಇದಿಷ್ಟು ಚೇತನ್ ಅವರ ಅಭಿಮತ. ಪ್ರತಿಧ್ವನಿಗಾಗಿ ಶಿವಕುಮಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.